नौकरी नियम सुब्रत गूढ़ाचर्य प्रकरण के संबंध से गुजरात गोधरा मूल बटे व्यापारिया मेले राष्ट्रीय तनिखा संस्थे एनआईए चार्जशीट सल्लिसिदे। गुजरात पंचमहल गोधरा निवासी इम्रान याकूब गीतेली अलियास गीतेली इम्रान एनुवन विरुद्ध चार्जशीट सलीके आगे। सूक्ष्म माहितियन्न पूरैसिद नौकापड़े सिब्बंदियोंदिगे मध्यस्थिके वहिसिद एनलागिदे। हीगागि भारतीय दंड संहिते आईपीसी कानून बाहिर चटुवटिके तडे कायदेय हलवारु सेक्षन्गळ अडियल्लि ईतन मेले आरोप होरिसलागिदे एंदु एनआईए वक्तारु तिळिसिद्दारे। वरदिगळ प्रकार गीतेली पाकिस्तान के बट्टे व्यापार नेपथ्यदल्लि आगाग भेटी नीडुत्तिद्द। आ संदर्भदल्लि ऐएसआई पाकिस्तानी एजेंटरन्नु ईत भेटियागुत्तिद्द एनलागिदे। 38 वर्षद ईत पाकिस्तानद ऐएसआई एजेंटर सूचनेय मेरेगे सूक्ष्म मत्तु नौकापडेगळ कार्यतंत्रद माहितिगळन्नु रवानिसलु नौका सिब्बंदिय खातेगळिगे हणवन्नु वर्गायिसलु जवाबारिगळन्नु निर्वहिसिद एंदु तिळिदुबंदिदे। ಬಟ್ಟೆ ವ್ಯಾಪಾರದ ಹೆಸರಿನಲ್ಲಿ ಅಕ್ರಮವಾಗಿ ಭಯೋತ್ಪಾದಕ ಚಟುವಟಿಕೆಗಳಿಗೆ ಹಣವನ್ನ ಕೂಡ ಸಂಗ್ರಹಿಸುತ್ತಿದ್ದ ಆರೋಪ ಹೊತ್ತಿರುವ ಈತನನ್ನು ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ಬಂಧಿಸಲಾಗಿತ್ತು। ಭಾರತೀಯ ಸರ್ಕಾರದ ವಿರುದ್ಧ ಕ್ರಿಮಿನಲ್ ಪಿತೂರಿ ಅಥವಾ ಯುದ್ಧ ಮಾಡಲು ಪ್ರಯತ್ನಿಸುತ್ತಿರುವ ಆರೋಪದ ಮೇರೆಗೆ ಭಾರತೀಯ ದಂಡ ಸಂಹಿತೆ ಐಪಿಸಿ ಮತ್ತು ಕಾನೂನು ಬಾಹಿರ ಚಟುವಟಿಕೆಗಳ ತಡೆ ಕಾಯ್ದೆ ಅಧಿಕೃತ ರಹಸ್ಯ ಕಾಯ್ದೆಯ ಸೆಕ್ಷನ್ 3 ರಡಿಯಲ್ಲಿ ಆಂಧ್ರಪ್ರದೇಶ ಪೊಲೀಸರ ಸಿಐಎಸ್ಎಲ್ ವಿಭಾಗದಲ್ಲಿ ಈ ಪ್ರಕರಣ ಮೊದಲು 2019 ರ ನವೆಂಬರ್ 16 ರಂದು ದಾಖಲಾಗಿತ್ತು। ನಂತರ ಗೂಢಚರ್ಯೆ ಪ್ರಕರಣವು ಮುಂಬೈ ನೌಕಾನೆಲೆ ಕಾರವಾರದ ನೌಕಾನೆಲೆ ಮತ್ತು ವಿಶಾಖಪಟ್ಟಣಂ ನೌಕಾಪಡೆಗೆ ಸಂಪರ್ಕ ಹೊಂದಿದ್ದರಿಂದ ಎನ್ಐಎ 2019 ರ ಡಿಸೆಂಬರ್ 29 ರಂದು ಈ ಪ್ರಕರಣವನ್ನು ವಹಿಸಿಕೊಂಡಿತ್ತು। ಎನ್ಐಎ ಕೆಲವು ನಾವಿಕರು ಮತ್ತು ನಾಗರಿಕರು ಸೇರಿದಂತೆ 14 ಜನರ ವಿರುದ್ಧ ಚಾರ್ಜ್ ಶೀಟ್ ದಾಖಲಿಸಲಾಗಿದೆ। ವಿಜಯವಾಡದ ಕೌಂಟರ್ ಇಂಟೆಲಿಜೆನ್ಸ್ ವಿಭಾಗ ನೌಕಾಪಡೆಯ ಗುಪ್ತಚರ ಇಲಾಖೆ ಮತ್ತು ಕೇಂದ್ರ ಗುಪ್ತಚರ ಸಂಸ್ಥೆಗಳು ನಡೆಸಿದ ಡಾಲ್ಫಿನ್ ನೋಸ್ ಕಾರ್ಯಾಚರಣೆಯಲ್ಲಿ ನೌಕಾಪಡೆಯ 7 ನಾವಿಕರ ಚಲನವಲನಗಳನ್ನು ಹಲವು ದಿನಗಳವರೆಗೆ ಪತ್ತೆಹಚ್ಚಿ ಅವರನ್ನು 2019 ರಲ್ಲಿ ಬಂಧಿಸಲಾಗಿತ್ತು। ಈ ಪ್ರಕರಣದಲ್ಲಿ 7 ನಾವಿಕರು 3 ನಾಗರಿಕರು ಮತ್ತು ಇತರರನ್ನು ಬಂಧಿಸಲಾಗಿದೆ। ಮಹಿಳೆಯರ ಖಾತೆಗಳಿಂದ ಸಾಮಾಜಿಕ ಮಾಧ್ಯಮಗಳಲ್ಲಿ ನಾವಿಕರಿಗೆ ಆಮಿಷವೊಡ್ಡಿ ಪಾಕಿಸ್ತಾನದ ಹ್ಯಾಂಡ್ಲರ್ಗಳಾಗಿದ್ದ ಸ್ವಯಂ ಘೋಷಿತ ಉದ್ಯಮಿಗಳಿಗೆ ನಾವಿಕರನ್ನ ಆನ್ಲೈನ್ನಲ್ಲಿ ಪರಿಚಯಿಸಲಾಗುತ್ತಿತ್ತು। 2017 ರಲ್ಲಿ ನೇಮಕಗೊಂಡಿದ್ದ ನಾವಿಕರು 2018 ರ ಸೆಪ್ಟೆಂಬರ್ ನಲ್ಲಿ ಈ ಹನಿ ಟ್ರ್ಯಾಪ್ಗೆ ಸಿಲುಕಿದ್ದರು। ತಾವು ಕಾರ್ಯಾಚರಿಸುವ ಸ್ಥಳಗಳು ಪ್ರಮುಖ ಜಲಾಂತರ್ಗಾಮಿ ನೌಕೆಗಳು ಉನ್ನತ ಮಟ್ಟದ ಅಧಿಕಾರಿಗಳ ಹೆಸರುಗಳು ಮತ್ತು ಇತರ ಸೂಕ್ಷ್ಮ ಮಾಹಿತಿಗಳನ್ನು ಬಹಿರಂಗಪಡಿಸಲು ನಾವಿಕರನ್ನ ಬಳಸಿಕೊಳ್ಳಲಾಗಿತ್ತು। ಅವರಿಗೆ ಹವಾಲಾ ಆಪರೇಟರ್ಗಳ ಮೂಲಕ ಹಣ ನೀಡಲಾಗಿದೆ ಎಂಬುದು ತನಿಖೆಯಲ್ಲಿ ಬಹಿರಂಗವಾಗಿತ್ತು। ಪ್ರಕರಣದಲ್ಲಿ ಪೊಲೀಸರು ಈ ಹಿಂದೆ ಜಬ್ಬರ್ ಎಂಬಾತನನ್ನ ಬಂಧಿಸಿದ್ದು ತನಿಖೆ ಇನ್ನೂ ಪ್ರಗತಿಯಲ್ಲಿದೆ। ಕೇಂದ್ರ ಪ್ರಸ್ ನ್ಯೂಸ್ ಕಾರವಾರ।